ನೀವು ಅಂಬರೀಶ್ ಮತ್ತು ವಿಷ್ಣುವರ್ಧನ್ ಅಭಿನಯದ ದಿಗ್ಗಜರು ಸಿನಿಮಾ ನೋಡಿದ್ದಿರಲ್ವಾ? ಅಲ್ಲ, ಬೆಳಬೆಳಗ್ಗೆ ಈ ಸಿನಿಮಾ ಕತೆ ಯಾಕಂದ್ರ ಮೊದಲಿಗೆ ಆ ಚಿತ್ರದ ಒಂದು ಸೀನ್ ತೋರಿಸ್ತೀವಿ, ನಂತರ ತುಮಕೂರಿನಲ್ಲಾಗಿರುವಂತಹ ಕಥೆ ಹೇಳ್ತೀವಿ. ನಿಮ್ಗೆ ಅರ್ಥ ಆಗುತ್ತೆ. ಅವಾಗ ಕಾರ್ ತಗೊಳೋಕೆ ಅಂತ ಶೋರೂಮ್ಗೆ ಅಂಬರೀಶು ವಿಷ್ಣುವರ್ಧನ್ ಬರ್ತಾರೆ. ಅವರ ಅವತಾರ ನೋಡಿ ಯಾರೋ ಹಳ್ಳಿ ಮಂದಿ ಕಾಸಿಲ್ದೇ ಇರೋರು ಅಂತ ಶೋರೂಮ್ನವರು ಅವಮಾನಿಸ್ತಾರೆ. ಅದನ್ನ ನೋಡಿ ರೊಚ್ಚಿಗೆದ್ದು ಗೋಣಿ ಚೀಲದಲ್ಲಿ ತಂದಿದ್ದ ಲಕ್ಷ ಲಕ್ಷ ದುಡ್ಡನ್ನ ಶೋರೂಮ್ನಲ್ಲೇ ಸುರಿದು ಬಿಡ್ತಾರೆ. ಏಕ್ ಮಾರ್ ದೋ ತುಕಡ, ಅಲ್ಲಿಟ್ರೋ ಅಲ್ಲೇ ಬಹುಮಾನ. ಏನ್ ಸೀನ್ ಅಲ್ವಾ? ಈಗ ರಿಯಲ್ ಅಂಬರೀಶ್ನ ತೋರಿಸ್ತೀವಿ ನೋಡಿ. ಹೀಗೆ ರೋಷಾವೇಶದಿಂದ ಕೂಗಾಡ್ತಿರೋ ಈತನೇ ಈ ಕಥೆಯ ರಿಯಲ್ ಅಂಬರೀಶು. ತುಮಕೂರು ತಾಲೂಕಿನ ಹೆಬ್ಬೂರು ಹೋಬಳಿಯ ರಾಮನಪಾಳ್ಯದ ಕೆಂಪೇಗೌಡ ಅಂತ ಇವನ ಹೆಸರು. ಇಷ್ಟಕ್ಕೂ ಏನಾಯ್ತಪ್ಪ ಅಂದ್ರೆ, ಇವನು ಇವನ ಐದಾರು ಜನ ಫ್ರೆಂಡ್ಸು ಮೊನ್ನೆ ಶುಕ್ರವಾರ ಸಂಜೆ 6 ಗಂಟೆಗೆ ತುಮಕೂರು ನಗರದ ಗುಬ್ಬಿ ಗೇಟ್ ಬಳಿ ಇರೋ ಮಹೀಂದ್ರ ಶೋರೂಮ್ಗೆ ಹೋಗಿದ್ರು. ಆ ಟೈಮ್ನಲ್ಲಿ ಇವರ ಭಾಷೆ ವೇಷಭೂಷಣ ನೋಡಿ 10 ರೂಪಾಯಿಗೆ ಯೋಗ್ಯತೆ ಇಲ್ಲ, ನಿಮ್ಗೆ ಕಾರ್ ತೆಗೆದುಕೊಳ್ಳೋಕೆ ಬರ್ತೀರಾ ಅಂತ ಶೋರೂಮ್ ಸಿಬ್ಬಂದಿ ಅವಮಾನ ಮಾಡ್ಬಿಟ್ರಂತೆ. ಈ ಟೈಮ್ನಲ್ಲಿ 1/2 ಗಂಟೆಲಿ ದುಡ್ಡು ತರ್ತೀನಿ, ಕಾರ್ ಕೊಡ್ತೀಯಾ ಅಂತ ಕೇಳಿದ್ದಾರೆ ಕೆಂಪೇಗೌಡ. ಮೊದಲು ತಗೊಂಡ್ ಬಂದ್ ಹೋಗ್ರಿ ಅಂದಿದ್ದಾರೆ ಶೋರೂಮ್ ಸಿಬ್ಬಂದಿ. ಜಸ್ಟ್ 1/2 ಗಂಟೆ 10 ಲಕ್ಷದೊಂದಿಗೆ ಶೋರೂಮ್ನಲ್ಲಿ ಕೆಂಪೇಗೌಡ ಅಂಡ್ ಟೀಮ್ ಪ್ರತ್ಯಕ್ಷ. ಆ ನಂತರ ಆಗಿದ್ದೆ ಈ ಸೀನು. ನಿನ್ ಮಗ ನನ್ ಜಾಗದಲ್ಲಿ ಅಷ್ಟೇ ಇರೇ ಮನುಷ್ಯ ನೀವು. ನಿಮ್ಮ ಜಾಗದಲ್ಲಿ ನಿನ್ನ ಮಗ ಇದೇ ತರ ಗಾಡಿ ತಾಣಕ್ ಬಂದು ಒಬ್ಬ ಎಂಪ್ಲಾಯಿ ಅವಮಾನ ಮಾಡಿದ್ರೆ ನೀವ್ ಯಾವ ತರ ನಡ್ಸ್ಕೊಂತಿದ್ರ? ಬಂದಿರಲ್ಲ, ತಿಳಿದಿರಲ್ಲ, ಶೋಕಿದಲ್ಲ ಸರ್. ಬುಲೋರೋ ಗಾಡಿ ತಾಣೋಗೋದು, ಗೂಡ್ಸ್ ಗಾಡಿ ದುಡಿಯೋಕ್ಕೋಸ್ಕರ ಗಾಡಿ ತಗೊಂಡೋಗ್ತೀವಿ, ದುಡಿಯೋಕ್ಕೋಸ್ಕರ. ಅದ್ರಲ್ಲಿ ಇನ್ನೂ ದುಡಿದು ಸಾಲ ತೀರಿಸೋದು, 10 ಲಕ್ಷಕ್ಕೆ 10 ಲಕ್ಷ ಬಡ್ಡಿ ಕಟ್ಟಬೇಕು ಬ್ಯಾಂಕ್ಗಳಿಗೆ. ಸುಮ್ಮನೆ ಕೊಡಲ್ಲ ಸರ್, ನಾವು ಸಾಲ ಕಟ್ತೀವೋ ಇನ್ನೊಂದು ಮಾಡ್ತೀವೋ, ನಾವು ಗಾಡಿಗಳನ್ನ ಮೇಂಟೈನ್ ಮಾಡ್ಕೊಂಡು ಜೀವನ ಮಾಡಿ ಕಟ್ತೀವಿ. 1/2 ಗಂಟೆಯಲ್ಲಿ 10 ಲಕ್ಷದೊಂದಿಗೆ ಬಂದ ಕೆಂಪೇಗೌಡ ಮತ್ತಾತನ ಸ್ನೇಹಿತರು ಶೋರೂಮ್ ಸಿಬ್ಬಂದಿಗೆ ಅಕ್ಷರಶಃ ಬೆವರಿಳಿಸಿ ಬಿಟ್ಟಿದ್ದಾರೆ. ಅವ್ರು 7 ಜನ ಬಂದಾಗ ಇವ್ರು ಏನ್ ಹೇಳಿದ್ರು, ಇವ್ರ ಕಂಪ್ನಿ ಒಂದು ಫೀಲ್ಡ್ ಆಫೀಸರ್ ಏನ್ ಹೇಳ್ದ ಅಂದ್ರೆ, ನಿನ್ನ ಯೋಗ್ಯತೆಗೆ 10 ರೂಪಾಯಿ ನಿನ್ನ ದುಡ್ಡು ಇಲ್ಲ, ಇಲ್ಲಿ ನೀನು ಗಾಡಿ ತಗೊಂಡಿದ್ಯಾ, ಯಾರು ಗಾಡಿ ತಗೊಂಡೋಗ ಬಂದವರು ಈ ತರ ಇಷ್ಟೊಂದು ಜನ ಬರಲ್ಲ ಅಂತ ಹೇಳಿ ಅಯ್ಯಪ್ಪ ಮಾತಾಡಿದಾಗ, ನಮ್ಮ ಮಾವರು ನನ್ನ ಜೊತೆ ಬಂದಿದ್ದವ್ರು ಒಬ್ರು, ನಮ್ಮ ಮಾವರು ಇವರು, ನಮ್ಮ ಮಾವರು ಏನು ಹೇಳಿದ್ರು, 10 ಲಕ್ಷ ಬೇಕಾದ್ರೆ ಕೊಡ್ತೀನಪ್ಪ ನನಗೆ ಗಾಡಿ ಇವಾಗ ಡಿಲಿವರಿ ಕೊಡ್ತೀಯ ಅಂತ ಕೇಳಿದಾಗ, 1/2 ಗಂಟೆ ನೀನು ದುಡ್ಡು ತಂದ್ರೆ ಗಾಡಿ ಡಿಲಿವರಿ ಕೊಡ್ತೀನಿ ಅಂತ ಅಯ್ಯಪ್ಪ ಹೇಳಿದ. ಅಯ್ಯಪ್ಪ ಹೇಳಿದಾಗ 1/2 ಗಂಟೆ ದುಡ್ಡು ತರಿಸ್ತೀಯ ಅಂದಾಗ, ನಾನು 1/2 ಗಂಟೆಗೆ 10 ಲಕ್ಷ ರೂಪಾಯಿ ದುಡ್ಡು ತರಿಸಿ ಅವ್ರ ಮುಂದೆಗಡೆ ದುಡ್ಡು ಇಟ್ಟಿದ್ದೀನಿ. 6 ಗಂಟೆಯಿಂದ ನಾವು ವೈಟ್ ಮಾಡಿದ್ದೀವಿ, 7 ಗಂಟೆವರೆಗೂ ನಮಗೆ ಟೈಮ್ ಟು ಟೈಮ್ ಸೆಕೆಂಡ್ ವೈಸಲ್ಲಿ ಇನ್ನೂ ಎಲ್ಲರಿ ಬರಲಿಲ್ಲ ದುಡ್ಡು, ಇನ್ನೂ ಎಲ್ಲಿ ಬರಲಿಲ್ಲ ಅಂತ ಅಂದ್ಬಿಟ್ಟು ಅವಮಾನ ಮಾಡಿದ್ದಾರೆ ನಮಗೆ. ಅವ್ರು ಸ್ಟಾಪ್ಸ್ ಎಲ್ಲ ಕೂತ್ಕೊಂಡು ಟಿ ವಿ ನೋಡ್ದಂಗೆ ನೋಡ್ತಾ ಇದ್ದಾರೆ ನಮ್ಮ ಬೈಕ್. ಹಣ ಹೊಂದಿಸ್ಕೊಂಡು ಬಂದ್ಮೇಲೆ ಕಾರ್ ಕೊಟ್ರ ಅಂದ್ರೆ ಖಂಡಿತ ಇಲ್ಲ, ಮುಂದಿನ 2-3 ದಿನದಲ್ಲಿ ಕಾರ್ ಕೊಡ್ತೀವಿ ಎಂದಿದ್ದಾರೆ. ರಾತ್ರಿ 10:30 ವರೆಗೂ ಚರ್ಚೆ ನಡೆಯುತ್ತೆ, ಕೊನೆಗೆ ಗಲಾಟೆ ತುಮಕೂರಿನ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆ ಮೆಟ್ಟಿಲಿರುತ್ತೆ. ನಂತರ ಅವಮಾನಿಸಿದ ಸಿಬ್ಬಂದಿಯಿಂದ ಗ್ರಾಹಕನಿಗೆ ತಪ್ಪಾಯಿತು ಅಂತ ಮುಚ್ಚಳಿಕೆ ಬರಿಸೋ ಮೂಲಕ ಪ್ರಕರಣ ಅಂತ್ಯ ಕಂಡಿದೆ. ಒಟ್ಟಾರೆ ಕಾರ್ ಕೊಳ್ಳೋಕೆ ಬಂದ ಗ್ರಾಹಕನಿಗೆ ಆತನ ಬಟ್ಟೆ ಬರೆ ನೋಡಿ ಅವಮಾನಿಸಿದ್ದು ನಿಜಕ್ಕೂ ನಾಚಿಕೆಗೇಡು. ಆದ್ರೂ ಶೋರೂಮ್ ಸಿಬ್ಬಂದಿಗೆ 1/2 ಗಂಟೆಯಲ್ಲಿ ಹಣ ಹೊಂದಿಸೋ ಮೂಲಕ ಸಿನಿಮೀಯ ಸ್ಟೈಲ್ನಲ್ಲಿ ಗ್ರಾಹಕ ಕೂಡ ಪಾಠ ಕಲಿಸಿದ್ದಾನೆ ಬಿಡಿ. ಮಧು ಇಂಗಳದಾಳ್, ನ್ಯೂಸ್ ಫಸ್ಟ್, ತುಮಕೂರು.